ನಮ್ಮ ನಾಡಿ 90.4 ಎಫ್ಎಂನ ಹೆಮ್ಮೆಯ ಸಂಗೀತ ಕಾರ್ಯಕ್ರಮ ನಮ್ಮ ಸಂಗೀತ ಶಾಲೆ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ನಮ್ಮೆಲ್ಲರಿಗೂ ಕೂಡ ಸಂಗೀತ ಹೇಳಿಕೊಡಲಿದ್ದಾರೆ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶೂರು. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಾಗಿ ಸಂಗೀತ ಹಾಡಲಿದ್ದಾರೆ ಡಾಕ್ಟರ್ ಮುರಳೀಧರ್, ಪದ್ಮನಾಭನ್ ಹಾಗೂ ಶ್ರೀಕಾಂತ್ ಇವರು. ಈಗ ದಾಸರ ಪದಗಳು ಮತ್ತು ದೇವರ ನಾಮ ಭರಿತ ಸಂಗೀತ ಶಾಲೆ ಕೇಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಡಾಕ್ಟರ್ ಮುರಳಿ ಅವರೇ, ಪದ್ಮನಾಭನ್ ಬನ್ನಿ, ಬನ್ನಿ ಬನ್ನಿ ಶ್ರೀಕಾಂತ್, ದೇವರನಾಮ ಚೆನ್ನಾಗಿ ಮನನ ಮಾಡಿದ್ದೀರಾ, ಪಾಠ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪಲ್ಲವಿ ಮೊದಲನೇ ಎರಡು ಚರಣದ ಎರಡು ಲೈನ್ ಅನ್ನು ನಾವು ತಗೊಂಡಿದ್ವಿ, ಒಂದು ಸಾರಿ ಅದನ್ನ ಹಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಕೇಳನೋದರಿ ತರಲು ಕೇಳನೋದರಿ ತರಲು ಕೇಳನೋದರಿ ತರಲು ಕೇಳನೋದರಿ ಇಲ್ಲಿ ಆ ಪ್ರೇಮವಿಲ್ಲದ ಅನ್ನುವಾಗ ಅದನ್ನ ಎಂಫಸೈಸ್ ಮಾಡಬೇಕು, ಅದನ್ನ ಸ್ವಲ್ಪ ಎತ್ತಿ ತೋರಿಸ್ಬೇಕು. ಪ್ರೇಮ ಇಲ್ಲದೆ ಇರೋ ಸಂಗೀತ ಎಂಥದ್ದು? ತಾಳ ಮೆಡಗಳಿದ್ದು ಪ್ರೇಮವಿಲ್ಲದ ಗಣ ಕೇಳ ನೋಬೋದರಿಗೆ ತಾಳನ್ನು. ಪ್ರೇಮವಿಲ್ಲದ ಗಾನ ಅನ್ನೋದು ಬಹಳ ಮುಖ್ಯ. ತಾಳ ಬೆಳಗಲಿದು ಪ್ರೇಮವಿಲ್ಲದ ಗಾನ ಕೇಳನೋರಿ ನೋಬೋದರಿಗೆ ನೋರಿ ತಾಳನ್ನು. ಮೊದಲನೇ ಚರಣ ಮುರಿ ಮೊದಲಾದ ಅಖಿಲ ವಾದ್ಯಗಳಿದು ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದು ತಂಬೂರಿ ಮೊದಲ ತಂಬೂರಿ ಮೊದಲ ತಂಬೂರಿ ಮೊದಲ ಅಖಿಲ ವಾದ್ಯಗಳಿದು ಕೊಂಬು ಕೊಳಲು ಧ್ವನಿ ಸ್ವರಗಳಿದು ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು ಸ್ವರಗಳಿದು ಸ್ವರಗಳಿದು ತಂಬೂರಿ ಮೊದಲ ತಂಬೂರಿ ಮೊದಲ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳಲು ಧ್ವನಿ ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು ಸ್ವರಗಳಿದ್ದು. ಮುಂದಿನ ಇದನ್ನ ಇವಾಗ ನೋಡ್ತಾ ಇದ್ದೀರಿ. ತುಂಬುರು ನಾರದರ ತುಂಬುರು ನಾರದರ ತುಂಬುರು ನಾರದರ ತುಂಬುರು ನಾರದರ ಗಾನ ಕೇಳುವ ಹರಿ ಗಾನ ಕೇಳುವ ಹರಿ ತುಂಬುರು
ಹರಿ ಗಾನ ಕೇಳುವ ಹರಿ ನಂಬಲಾರದ ನಂಬಲಾರದ ಡಂಬದ ಕೂಗಳ ಡಂಬದ ಕೂಗಳ ನಂಬಲಾರದ ಡಂಬದ ಕೂಗಳ ನಂಬಲಾರದ ಡಂಬದ ಕೂಗಳ ನಂಬಲಾರದ ನಂಬಲಾರದ ಗಾನ ಡಂಬದ ನಂಬದ ಕೂಗಳ ಕೂಗಳ ನಂಬಲಾರದ ನಂಬಲಾರದ ನಂಬ ಸರಿ ಗರಿ ನಂಬಲಾರದ ನಂಬದ ಕೂಗಳ ಕೇಳ ನೋಗರಿ ತಾಳನು ನಂಬಲಾರದ ನಂಬಲಾರದ ಕಡೆಯಲ್ಲಿ ಹಾಡುವಾಗ ನಂಬಲಾರದ ನಂಬಲಾರದ ಡಂಬದ ಕೂಗಳ ಕೇಳ ನೋಬೋಗರಿ ಡಂಬದ ಕೂಗಳ ಕೇಳ ನೋಬೋಗರಿ ತಾಳನು ತಾಳನು ಇದು ಮೊದಲನೆಯ ಒಂದು ಚರಣದ ಒಂದಿದು. ಇದೇ ಥರ ಬಾಕಿನೂ ಇದೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಎರಡನೇ ಚರಣದ ಇವರು ಪದ್ಮನಾಭನ ಸ್ವಲ್ಪ ಸಾಹಿತ್ಯ ಇನ್ನೊಂದು ಸಾರಿ ನೋಡ್ಕೊಂಬಿಡೋದಾದರೆ ನೋಡಿ, ತುಂಬುರು ನಾರದರ ಗಾನ ಕೇಳುವ ಹರಿ ನಂಬಲಾರದ ಈ ಡಂಬಕದ ಕೂಗಳ. ಸರಿಯಾಗಿದೆಯಾ? ಸರಿಯಾಗಿದೆ. ಓಕೆ ಮುರಳಿಯವರೇ, ಮುಂದಿನ ಚರಣಕ್ಕೆ ಹೋಗೋಣ. ನಾನಾ ಬಗೆಯ ರಾಗ ನಾನಾ ಬಗೆಯ ರಾಗ ರಾಗ ಒಂದು ಎರಡು ಆವರ್ತನ ಸಿಂಹೇಂದ್ರ ಮಧ್ಯಮ ರಾಗದ ಛಾಯೆ ಕೂಡ ಹಾಗೆಯೇ ಹಾಡಿ ತೋರಿಸ್ಬೋದು. ನಾನಾ ಬಗೆಗೆ ರಾಗ ನಾನಾ ಬಗೆಯ ಹಾಡಿ ಭಾವತಿಳಿದು ಸ್ವರ ಭಾವತಿಳಿದು ಸ್ವರ ನಾನಾ ಬಗೆಯ ರಾಗ ನಾನಾ ಬಗೆಯ ರಾಗ ಭಾವತಿಳಿದು ಸ್ವರ ಭಾವತಿಳಿದು ಸ್ವರ ಜ್ಞಾನ ಮನೋಧರ್ಮ ಜ್ಞಾನ ಮನೋಧರ್ಮ ಜಾತಿ ಇದ್ದು ಜಾತಿ ಇದ್ದು. ಇಲ್ಲಿ ನಾವು ಆ ಸಾಹಿತ್ಯನ ಬಿಡಿಸ್ಕೊಳ್ಳುವಾಗ ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿ ಇದ್ದು, ಅದು ಸ್ವರ ಜ್ಞಾನ ಅಂತ ಈ ಕಡೆ ಬರುತ್ತೆ, ನೆಕ್ಸ್ಟ್ ಸೇರುತ್ತೆ. ಆದರೆ ಹಾಡೋವಾಗ ಕಂಟಿನ್ಯೂಸ್ ಆಗಿ ಹಾಡ್ತೀವಿ. ಹೇಗೆ ಅಂತ ತೋರಿಸ್ತೀನಿ.
ನಾನಾ ಬಗೆಗೆ ರಾಗ ಭಾವದಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿಯಿತು ಸ್ವರ ಜ್ಞಾನ ಅಂತ ಸೇರಿಸ್ಕೋಬೇಕು. ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಸ್ವರ ಜ್ಞಾನ ಮನೋಧರ್ಮ ಜಾದಿಯಿದು. ಆಯ್ತು, ವೆರಿ ಗುಡ್. ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಸ್ವರ ಜ್ಞಾನ ಮನೋಧರ್ಮ ಜಾತಿ. ಈ ತರ ಬಿಡಿಸಿ ಹಾಡಿದ್ರೆ ಸಾಹಿತ್ಯದ ಒಂದು ಅನುಭವದಿಂದ ಹಾಡೋಂಗೆ ಕೇಳೋರಿಗೆ ಒಂದು ಆನಂದ ಬರುತ್ತೆ. ಇದನ್ನು ನೋಡಿ, ಆ ಸಾಹಿತ್ಯಕ್ಕೆ ಸರಿಯಾದ ಒಂದು ನಾವು ಹಾಡೋವಾಗ ಸಂಗೀತದ ಮೂಲಕ ನಾನಾ ಬಗೆಯಿಂದ ತೋರಿಸೋದು. ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾದಿಯಿದು. ಈಗ ಮುಂದಿನ ಎರಡು ಸಾಲು ನೋಡೋಣ. ದಾನವಾರಿಯ ದಿವ್ಯ, ನೋಡಿ, ದಾನವಾರಿಯ ದಿವ್ಯ ನಾಮರಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ ಶ್ರೀಕಾಂತ್ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು. ಈಗ ನೋಡೋಣ, ಒಂದು ಕ್ವೆಶ್ಚನ್, ಡೌಟ್ ಸರ್, ಹೇಳಿ ಹೇಳಿ. ದಿವ್ಯ ನಾಮ ಟುಗೆದರ್ ಇರುತ್ತ, ದಾನವಾರಿಯ ದಿವ್ಯ ನಾಮರಹಿತವಾದ, ಅದು ಆ ಥರ ಸೇರುತ್ತೆ. ನಾವು ಹಾಡೋವಾಗ ಭಾವ ತರ್ತೀವಿ, ನಾವು ಬ್ರೇಕಪ್ ಅಲ್ಲಿ ದಾನವಾರಿಯ ದಿವ್ಯ ನಾಮ ಅಂತ ಹಾಡ್ತೀವಿ. ಆದರೆ ಅದನ್ನ ಸಾಹಿತ್ಯ ತಿಳಿದು ಹಾಡೋವಾಗ ದಾನವಾರಿಯ ದಿವ್ಯ ನಾಮರಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ. ಅದು ದಿವ್ಯ ನಾಮ ಅನ್ನೋದು ಒಂದೇ ಉಸಿರಲ್ಲಿ ಬಂದ್ರೆ ಅವಾಗ ನಿಮಗೆ ಅರ್ಥದ ಒಂದು ಪರಿಕಲ್ಪನೆ ಸಿಗುತ್ತೆ. ದಾನವಾರಿಯ ದಿವ್ಯ ನಾಮರಹಿತವಾದ ದಿವ್ಯ ನಾಮರಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ ದಾನವಾರಿಯ ದಿವ್ಯ ನಾಮರಹಿತವಾದ. ಅಲ್ಲಿ ರಹಿತವಾದ ಬಿಡಿಸಿ ಹಾಡ್ಬೋದು. ದಾನವಾರಿಯ ದಿವ್ಯ ನಾಮ ರಹಿತವಾದ ದಾನವಾರಿಯ ದಿವ್ಯ ನಾಮ ರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು. ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನ. ಈ ಬೆಳ್ಳಲ್ಲಿ ಸಾ ಶುರು ಆಗುತ್ತೆ, ಸಾಹಿತ್ಯ ಅನ್ನೋದು ಸೇರಿಸ್ಕೋಬೇಕು. ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತ್ತು ಹೀನ ಸಂಗೀತ ಸಾಹಿತ್ಯಕ್ಕೆ
ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿತು ಕೇಳಿ ಆಹಾ ಇನ್ನೂ ಹಾಡಬಹುದು, ಆದರೆ ಸಮಯದ ಒಂದು ಕಟ್ಟು ನಮಗೆ ಇರೋದ್ರಿಂದ ಇಲ್ಲಿಗೆ ಮುಗಿಸೋಣ. ಇದನ್ನ ತಿರ್ಗಾ ಮತ್ತೆ ಮುಂದಿನ ಇದರಲ್ಲಿ ಹಾಡಿ ಅದರ ನೆಕ್ಸ್ಟ್ ಇದನ್ನ ನೋಡೋಣ, ಚರಣವನ್ನ ನೋಡೋಣ. ಧನ್ಯವಾದಗಳು, ನಮಸ್ಕಾರ, ಬಹಳ ಸಂತೋಷ. ನಮ್ಮ ಸಂಗೀತ ಶಾಲೆ ಕೇಳಿದ್ರಿ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶ್ ಅವರು ನಮ್ಮೆಲ್ಲರಿಗೂ ಕೂಡ ದೇವರ ನಾಮಗಳು ಹಾಗೂ ದಾಸರ ಪದಗಳನ್ನ ಹೇಳಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.